ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಸ್ ಪಾಸ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ, ಬನ್ನಿ. ಸ್ನೇಹಿತರೆ, ಈ ಬಸ್ ಪಾಸ್ ಯಾಕೆ ಮಾಡಿಸಬೇಕು, ಈ ಬಸ್ ಪಾಸ್ ಇದ್ದರೆ ನಮಗೆ ಏನು ಯೂಸ್ ಆಗುತ್ತೆ, ಈ ಬಸ್ ಪಾಸ್ ಮಾಡಿಸಬೇಕಾದರೆ ಬೇಕಾಗುವ ದಾಖಲೆಗಳೇನೇನು, ಇದೆಲ್ಲ ಮಾಹಿತಿ ನೀವು ತಿಳಿದುಕೊಳ್ಳಬೇಕಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಮಾಡುತ್ತಿರೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಸ್ನೇಹಿತರೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಈ ಬಸ್ ಪಾಸ್ ಇದ್ದರೆ ಏನು ಯೂಸ್ ಆಗುತ್ತದೆ ಅಂತ ಅನ್ಕೊಂತಿರಬಹುದು. ಬಸ್ ಪಾಸ್ ಇದ್ದರೆ ಮೊದಲನೇದಾಗಿ ನಿಮ್ಮ ಹಣವನ್ನು ಉಳಿತಾಯವಾಗುತ್ತದೆ. ಸ್ನೇಹಿತರೆ, ಇವಾಗ ನೋಡಿ ಒಂದಿಷ್ಟು ಜನ ಹೇಳ್ತಿದ್ದಾರೆ ಈ ಬಸ್ ಪಾಸ್ ಇದ್ರೂ ನಡೀತದ ಇದ್ದಿಲ್ಲಂದ್ರೂ ನಡೀತದ, ಯಾಕಪ್ಪ ನಮಗೆ ಮಾರ್ಕೆಟ್ಗೆ ಹೋಗೋದಂದ್ರೆ ಒಂದು 20 ರೂಪಾಯಿ ಕೊಟ್ಟರೆ ಆಟೋದವ್ರು ಆರಾಮಾಗಿ ನಮಗೆ ಮಾರ್ಕೆಟ್ ತನಕ ಬಿಡ್ತಾರೆ. ಈ ಬಸ್ ಪಾಸ್ ಅಂದರೆ ಏನು, ಈ ಬಸ್ ಪಾಸ್ ಹೆಂಗಿರ್ತ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ಒಂದಿಷ್ಟು ಜನ ಹೇಳ್ತಿದ್ದಾರೆ. ಸ್ನೇಹಿತರೆ, ಈ ಬಸ್ ಪಾಸ್ ನಿಮಗೆ ಯಾವ ಥರ ಸಿಗುತ್ತದೆ ಅಂದರೆ, ಸ್ನೇಹಿತರೆ ಇವಾಗ ನೋಡಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ ಪಾಕೆಟ್ನಲ್ಲಿ ಇಟ್ಕೋತಾರೆ, ಇಷ್ಟು ಪಾಕೆಟಲ್ಲಿ ಆಧಾರ್ ಕಾರ್ಡ್ ಇರುತ್ತೆ, ಆ ಸೇಸ್ ಥರ ನಿಮಗೆ ಒಂದು ಬಸ್ ಪಾಸ್ ಕೂಡ ಇರುತ್ತದೆ. ಸ್ನೇಹಿತರೆ, ಬಸ್ ಪಾಸ್ ನಿಮ್ಮ ಬಳಿ ಇದ್ದರೆ ನಾವು ಮಾರ್ಕೆಟ್ಗೆ ಹೋಗುವಾಗ ಬರುವಾಗ ಈ ಬಸ್ ಪಾಸ್ ನಿಮಗೆ ಉಪಯೋಗವಾಗುತ್ತದೆ. ಈಗ ಹಣವನ್ನು ಉಳಿತಾಯವಾಗುತ್ತದೆ, ಮತ್ತು ನೀವು ಎಲ್ಲಿ ಹೋಗಬೇಕಂತ ಅಂದ್ಕೊಂಡಿರ್ತೀರೋ ಆ ಒಂದು ಸ್ಥಳಕ್ಕೆ ನೀವು ಹೋಗಬಹುದು. ಸ್ನೇಹಿತರೆ, ಈ ಒಂದು ಬಸ್ ಪಾಸ್ ಮಾಡಿಸಬೇಕಾದರೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ನಂಬರ್, ಕನ್ಫರ್ಮೇಷನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫಾರಂ ಮತ್ತು ಕಾಲೇಜ್ ಅಥವಾ ಸ್ಕೂಲ್ ಫೀಸ್ ರಿಸಿಪ್ಟ್, ನಿಮ್ಮ ಫೋಟೋ ಇಷ್ಟು ಇದ್ದರೆ ಸಾಕು, ನಿಮಗೆ ಒಂದು ಬಸ್ ಪಾಸ್ ಮಾಡಿಸಿಕೊಡುತ್ತೇವೆ. ಸ್ನೇಹಿತರೆ, ನಿಮಗೂ ಕೂಡ ಈ ಬಸ್ ಪಾಸ್ ಮಾಡಿಸಬೇಕಾ? ಹಾಗಾದರೆ ಆಳನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಮಾಡಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.